ಒಂದನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಸವಿ ಕನ್ನಡ ಪ್ರಶ್ನೋತ್ತರಗಳು ಪಾಠ ನಾಲ್ಕು ಹೂದೋಟ ಇದೊಂದು ಗದ್ಯ ಅಭ್ಯಾಸ ಅಭ್ಯಾಸದ ಮೊದಲನೆಯ ಭಾಗ ಆ ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ ಬಿಟ್ಟಿರುವ ಪದವನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ ಮೊದಲನೆಯ ಪ್ರಶ್ನೆ ಹೂದೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ ತುಂಬ ಇಷ್ಟ ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ ಎರಡನೆಯ ಪ್ರಶ್ನೆ ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೆ ಜೋಕಾಲಿ ಆಡಲೆ ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ ಮೂರನೇ ಪ್ರಶ್ನೆ ನಿಮ್ಮ ಡ್ಯಾಶ್ ಆಯಿತೆ ನಡೆದಾಟ ಆಯಿತೆ ನಿಮ್ಮ ನಡೆದಾಟ ಆಯಿತೆ ನಾಲ್ಕನೆಯ ಪ್ರಶ್ನೆ ನೀನು ತುಂಬ ಡ್ಯಾಶ್ ಜಾಣೆ ನೀನು ತುಂಬ ಜಾಣೆ ಅಭ್ಯಾಸದ ಮುಂದಿನ ಭಾಗ ಆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಮೊದಲನೆಯ ಪ್ರಶ್ನೆ ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು ಉತ್ತರ ಅಜ್ಜಿಯು ದಿನಾಲು ಹೂದೋಟಕ್ಕೆ ಹೋಗುತ್ತಿದ್ದರು ಎರಡನೆಯ ಪ್ರಶ್ನೆ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು ಉತ್ತರ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಮೂರನೆಯ ಪ್ರಶ್ನೆ ಸುಮ ಯಾವ ಆಟ ಆಡಿದಳು ಉತ್ತರ ಸುಮ ಜೋಕಾಲಿ ಆಟ ಆಡಿದಳು ಅಭ್ಯಾಸದ ಮುಂದಿನ ಭಾಗ ಇ ಯಾರು ಯಾರಿಗೆ ಹೇಳಿದರು ಬಾರ್ ಕೇಳಿದರು ಎಂದು ಮಕ್ಕಳನ್ನು ಕೇಳಿ ಉತ್ತರ ಪಡೆಯಿರಿ ಮೊದಲನೆಯ ಪ್ರಶ್ನೆ ಅಜ್ಜಿ ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಕೇಳಿದವರು ಯಾರು ಉತ್ತರ ಮೇಲಿನ ವಾಕ್ಯವನ್ನು ಸುಮಾಳು ಅಜ್ಜಿಯನ್ನು ಕೇಳಿದಳು ಮುಂದಿನ ಪ್ರಶ್ನೆ ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಯಾರು ಉತ್ತರ ಮೇಲಿನ ವಾಕ್ಯವನ್ನು ಅಜ್ಜಿಯು ಸುಮಾಳಿಗೆ ಹೇಳಿದರು ಮೂರನೇ ಪ್ರಶ್ನೆ ಮಕ್ಕಳು ಚಿಕ್ಕಂದಿನಿಂದಲೂ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು ಉತ್ತರ ಮೇಲಿನ ವಾಕ್ಯವನ್ನು ಅಜ್ಜಿಯು ಸುಮಾಳಿಗೆ ಹೇಳಿದರು ಅಭ್ಯಾಸದ ಮುಂದಿನ ಭಾಗ ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ ಮೊದಲನೆಯ ವಾಕ್ಯ ನಾನು ದಿನಾಲು ಸ್ನಾನ ಮಾಡುತ್ತೇನೆ ನಾನು ದಿನಾಲು ಸ್ನಾನ ಮಾಡುತ್ತೇನೆ ಎರಡನೇ ವಾಕ್ಯ ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ ಮೂರನೇ ಪ್ರಶ್ನೆ ನನ್ನ ಗೆಳತಿ ತುಂಬ ಜಾಣೆ ನನ್ನ ಗೆಳತಿ ತುಂಬ ಜಾಣೆ ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು